চিন্তি জুবুত ইয়াতে কিন্তু প্রাণ ಹೋಗುತ್ತಿದ್ದ
ಎಲ್ಲಿ ಲಂಕೆಯನ್ನು ಬಿಟ್ಟು ಹೊರಗಡೆ? ಆಗ ಯುದ್ಧದ ಸುದ್ದಿ ಹೇಗೆ ಬಂದೀತು? ದಿಗ್ವಿಜಯ ಯಾವತ್ತು ಮುಗಿದೀತು? ಎಂದು ನಾವು ಪುಷ್ಪಕ ವಿಮಾನವನ್ನು ಕಾಣುತ್ತೇವೆ ಅಂತ ಕಾಯುತ್ತಾ ಕುಳಿತಿರುತ್ತಿದ್ದೆವು. ಬರುವ ಪುಷ್ಪಕ ವಿಮಾನ ಲಂಕೆಯಷ್ಟು ಅಗಲವಾದದ್ದಿದೆ. ಎಷ್ಟು ಜನ ಸೇರಿದರೂ ಸೇರಿಸಿಕೊಳ್ಳುವ ಸಾಮರ್ಥ್ಯ ಅದರದ್ದು. ಹಾಗಾಗಿ ಬರುವವರೆಲ್ಲ ಯಾರು ಬಂದರು ಅಂತಂದ್ರೆ, ಯುದ್ಧ ಮಾಡಿದರೆಲ್ಲ ರತ್ನವನ್ನು ಹಾರಿಸಿ ಹಾರಿಸಿಕೊಂಡು ಬಂದವರು ನೀವು. ಬಂದು ಇಳಿಯುತ್ತಿದ್ದವರ ಹೆಣ್ಣು ಮಕ್ಕಳೆಲ್ಲರ ಕಣ್ಣೊರೆಸಿದ ಕೆಲಸ ನನ್ನ. ಅದನ್ನು ಮಾಡಿದ್ದೇನೆ ಸ್ವಾಮಿ, ನನಗೆ ಗೊತ್ತಿದೆ. ನಾನು ಅಸೂಯೆ ಪಟ್ಟವಳಲ್ಲ. ನನ್ನ ರಾವಣ ಎಷ್ಟು ದೊಡ್ಡವನು ಅಂತಂದ್ರೆ, ಪ್ರಪಂಚದ ಯಾವ ಹೆಣ್ಣು ಒಪ್ಪಿಕೊಳ್ಳಬೇಕು ಅಷ್ಟು ದೊಡ್ಡವನು. ಅದನ್ನು ನಾನು ಒಪ್ಪಿದ್ದೇನೆ. ಇನ್ನೊಬ್ಬ ಹೆಣ್ಣು ರಾವಣನನ್ನು ಮೆಚ್ಚಿದ್ದಾಳೆ ಎನ್ನುವ ಕಾರಣದಿಂದ ನನ್ನಲ್ಲಿ ಅಸೂಯೆ ಬಂದದ್ದಿಲ್ಲ. ರಕ್ಕಸರ ಸಾಮ್ರಾಜ್ಯ ವಿಸ್ತಾರವಾಯಿತು ಅಂತ ನೀವು ಹೇಳ್ತಾ ಇದ್ರಿ. ಬಂದವರ ದುಃಖ ಮರೆಸಿ ಅವರಿಗೊಂದಿಷ್ಟು ಬಂಗಾರವನ್ನು ತೋರಿಸಿ ಲಂಕೆಯನ್ನು ಒಪ್ಪಿಸಿದವಳು ನಾನು ಸ್ವಾಮಿ. ನನಗದು ಗೊತ್ತಿದೆ. ಆದರೆ ನಿಮಗೇ ಸಂಕಟವಾದರೆ ಹೇಗೆ ನಾನು ಸಹಿಸಲಿ ಹೇಳಿ? ನಿಮಗೇ ಸಮಾಧಾನ ಹೇಳಿದವಳಲ್ಲ ನಾನು. ಎಷ್ಟೋ ಸಾರಿ ಈ ಹೆಂಗಸರೆಲ್ಲ ಬಂದಾಗ ಚಿಂತೆ ಮಾಡದಿದ್ದರೂ ಶಿವನೇ ಕಂಡಾಗ ಶಿವೆಯನ್ನು ಬೇಡಿದಿರಂತಲ್ಲ, ಆಗ ಆತಂಕ ಆಗದಿದೆ. ಯಾಕೆ ಹೀಗೆ? ಏನು ಮೋಹ? ಸತ್ಯ ಎದುರಿನಲ್ಲಿ ನಿಂತಾಗಲೂ ಸೌಂದರ್ಯಕ್ಕೆ ಯಾಕೆ ಮನಸೋತ್ರಿ ನೀವು ಅಂತ ನಾನು ಸಂಕಟ ಪಟ್ಟಿದ್ದೇನೆ. ನಮ್ಮ ಸೌಂದರ್ಯವನ್ನು ಕನ್ನಡಿಯಲ್ಲಿ ಕಂಡವರು ಆದರದಲ್ಲ. ರಾವಣನ ಕಣ್ಣಿಯಲ್ಲಿ ನಿತ್ಯವೂ ಚಂದವಾಗಿ ಕಾಣಬೇಕೆನ್ನುವುದಕ್ಕೆ ಪ್ರಯತ್ನ ಪಟ್ಟವರು ಹೌದು ನಾನು. ಆದರೆ ಸೋತಿದ್ದೇನೆ ಅಂತ ಹೇಳುವುದಿಲ್ಲ. ನನಗಿಂತ ಚಂದದವರು ಇರಬಹುದಲ್ಲ. ಆದರೆ ಸಮಸ್ಯೆ ಬಂದಿದ್ದೆಯಲ್ಲಿ ಸೀತೆಯಂತಹ ಒಬ್ಬ ಹೆಣ್ಣು ರಾವಣನನ್ನು ಒಪ್ಪಲಿಲ್ಲ ಅಂದಾಗ ಸಂಕಟವಾಗಿದೆ. ನನ್ನ ರಾವಣನಲ್ಲಿ ಏನು ಕೊರತೆಯಾಯಿತು? ಇಷ್ಟು ದಿನದಲ್ಲಿ ಇಲ್ಲದಂತಹ ಒಂದು ಸಮಸ್ಯೆ ಯಾಕೆ ಹುಟ್ಟಿಕೊಂಡಿತು ಅಂತ ನನ್ನ ಮನಸ್ಸಿನಲ್ಲಿ ಸಂಕಟ ಮೂಡಿದೆ ಸ್ವಾಮಿ. ಇದು ನನ್ನದಾಯಿತು ಮಾ, ಆದರೆ ಈ ಯುದ್ಧ ನಿನಗೆ ಬೇಡ ಅಂತ ಹೇಳಿದವಳು ನಾನು ಒಬ್ಬಳೇ ಅಲ್ಲವಲ್ಲ. ಹಿರಿಯರಿಂದ ಮಾತು ನೀರೆ ಮೊಮ್ಮಕ್ಕಳಲ್ಲಿ ಹೊಸ ಕನಸನ್ನು ಕಟ್ಟಬಹುದು ಅಂತ ಕಾಯ್ತೇವೆ ನಾವು.
ಮನೆಯಲ್ಲಿ ಇಷ್ಟು ಕನಸು ಕಟ್ಟಿದರೆ ಜಗತ್ತನ್ನೆಲ್ಲ ಸೂರೆಗೊಂಡು ಅದನ್ನೆಲ್ಲ ಜಯಿಸಿದ ನೀನು ಸಾವಿಗೆ ಯಾಕೆ ಬಾಗಿಲು ತೆರೀತೀರಿ? ಕಾಂತ, ಹೀಗಾಗಬೇಕೇ ನಿನಗೆ? ಈಗಲಾದರೂ ಯಾಕೆ ಚಿಂತೆ? ಕಳೆದು ಹೋಯಿತು ಅಂತಂದ್ರೆ ಮತ್ತೆ ನಾನು ಕಟ್ಟಿಕೊಡಬಲ್ಲೆ ಅಂತ ಮತ್ತೆ ಮತ್ತೆ ಹೇಳಿದ ನಿಮಗೆ ನನ್ನ ಮಾತು ಹಿಡಿಸುವುದಿಲ್ಲವೇ? ಹಿರಿಯರು ಹೇಳಿದ್ರಲ್ಲ ನಿಮಗೆ, ಯಾರು ಯಾವ ಮಾರೀಚನ ಮಾಯೆಯನ್ನು ನಾವು ಮೊದಲಾಗಿ ಬಲಿಗೊಟ್ಟೆವೋ ಆ ಮಾರೀಚನಲ್ಲಿ ಹೋಗಿ ಸೀತೆಯನ್ನು ತರಬೇಕು ಅಂತ ಹೇಳಿದಾಗ, ಬೇಡ ಅಳಿಯ ನಿನಗಿದು ಸರಿಯಲ್ಲ ಅಂತ ಹೇಳಿದಾಗ ಮರಳಿ ಬಂದಿದ್ದೀರಿ. ಮತ್ತೊಮ್ಮೆ ಹೋಗಿ ಅವನನ್ನು ಕುಸಲಾಯಿಸಿ ಅವನನ್ನು ಹೆದರಿಸಿ ಜಿಂಕೆಯಾಗಿಸಿ ಬಲಿಗೊಟ್ಟಿರಲ್ಲ. ಮಾರೀಚನ ಮಾತು ನಿಮಗೆ ಅರ್ಥವಾಗಲಿಲ್ಲ. ನಿಮ್ಮ ಮನೆಯ ಕಥೆ ಹೇಳುತ್ತೇನೆ ಅಂತ ತಿಳ್ಕೊಳ್ಬಾರ್ದು. ಅಜ್ಜಿಯಾದಂತಹ ತಾಟಕಿಯನ್ನು ವಧಿಸಿದ ಶ್ರೀರಾಮ ಕೇಳಿದನಷ್ಟೇ, ಈ ಹೆಣ್ಣನ್ನು ವಧಿಸಬಹುದೇ ಎಂದು. ಅಂತಹ ಧರ್ಮ ಪ್ರಜ್ಞೆಯುಳ್ಳ ರಾಮನನ್ನು ನಾವು ಎದುರು ಹಾಕಿಕೊಳ್ಳುತ್ತಿದ್ದೇವೆ ಎನ್ನುವ ಲೆಕ್ಕಾಚಾರ ಬೇಡವೇ ನಮಗೆ? ತಾಟಕಿಯನ್ನು ಕೊಂದ ಮೇಲೆ ಸುಬಾಹುವು ಸತ್ತು ಹೋದ. ಮಾರೀಚ ಒಂದೇ ಬಾಣದಿಂದ ಈ ರಕ್ಕಸ ಮರ್ಯಾದೆಯನ್ನೇ ಕೈಬಿಟ್ಟು ರಾಮಧ್ಯಾನಕ್ಕೆ ತೊಡಗಿಕೊಂಡು ಬಿಟ್ಟ. ಏನು ಮಾಡಿದೆವು ನಾವು? ನಮ್ಮೆಲ್ಲ ಮಾಯೆಯನ್ನು ಹರಿದು ಹಾಕಿದನಲ್ಲ ಆತ. ಸೀತೆಯಂತೆ ಮಾತಾಡಬಲ್ಲವನನ್ನು ನಾವು ಸೃಷ್ಟಿಸಿದೆವು. ರಾಮನಂತೆ ವೇಷ ಮಾಡುವವನನ್ನಲ್ಲ ಅಲ್ವೇ ಸ್ವಾಮಿ? ಎಲ್ಲರೂ ಹೇಳಿದರು ಈ ಲಂಕೆಯ ಭವಿಷ್ಯವನ್ನು ಕುರಿತಾಗಿ ನಿತ್ಯ ಚಿಂತೆ ಮಾಡುವ ಎಲ್ಲರೂ ಹೇಳಿದರು ನಿಮಗೆ ಇದು ಬೇಡ. 14 ಲೋಕಗಳನ್ನು ಮುಗಿದ ನೀನು ರಾಮನನ್ನು ಗೆಲ್ಲಲಾರೆ, ರಾಮ ದೊಡ್ಡವನು ಅಂತ ಹೇಳಿದರು. ರಾಮ ಸಣ್ಣವನೇ ಅಂತ ಇಟ್ಟುಕೊಳ್ಳೋಣ, ನೀವು ದೊಡ್ಡವರಾಗಬೇಕಲ್ಲ. ದೊಡ್ಡವರಾಗುವುದು ಹೇಗೆ? ನಮ್ಮ ಮರಿಮಕ್ಕಳ ವಯಸ್ಸಿಗಿದ್ದರೂ ಸಣ್ಣವರು ರಾಮ ಸೀತೆ, ಅವರ ಮುಂದೆ ದೊಡ್ಡವರಾಗುವುದಕ್ಕೆ ನಮಗೆ ಯಾಕೆ ಕಷ್ಟ ಸ್ವಾಮಿ?